ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜೀವ್ ಮಾತಾಡ್ತಾ ಇದ್ದೀನಿ. ಜಾಯ್ನಿಂಗ್ ಆಗ್ತಾ ಇದೆ, ವೇಟ್ ಮಾಡೋಣ. ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ರೆಸ್ಪಾನ್ಸ್ ನೋಡ್ತಾ ಇರೋದಕ್ಕೆ. ಡೆಫಿನೆಟ್ಲಿ ಖುಷಿ ಪಡಬೇಕಾ ಅಥವಾ ಬೇಜಾರಾಗಿರ್ಬೇಕಾ ಯಾವುದು ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಷ್ಟು ದಿನ ಆದಮೇಲೆ ಈ ಒಂದು ಲೈವ್ ಬಂದಿರೋದಕ್ಕೆ ಸಾರಿ ಕೂಡ ಹೌದು, ಪ್ಲಸ್ ತುಂಬ ಖುಷಿ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಸಿಚುವೇಶನ್ ತುಂಬ ಬ್ಯಾಡ್ ಹೊರಗಡೆ. ಹಾಗಾಗಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದನ್ನು ಗೊತ್ತಾಗ್ದಿರಾ. ಹೊರಗೆ ಬಂದಮೇಲಿಂದ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲಿಂದ ಇವತ್ತವರೆಗೂ ಮನೆಯಿಂದ ಆಚೆ ಹೋಗಿಲ್ಲ, ಮನೆಯಲ್ಲೇ ಇದ್ದೀನಿ ಕೂಡ. ನನಗೆ ಪ್ರೀತಿಸಿ ಸಪೋರ್ಟ್ ಮಾಡಿ ತಮ್ಮ ಪ್ರೀತಿನ ಹಲವಾರು ರೀತಿಯಲ್ಲಿ ತೋರಿಸಿದ್ದೀರಾ. ಸೊ ಅವರೆಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಲುಪ್ಸೋಕ್ಕೆ ಇಷ್ಟಪಡ್ತೀನಿ ಮೊದಲನೇದು. ಎರಡನೇ ವಿಷಯ, ಯಾವಾಗಲೂ ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿದ್ದಾರೆ ರಾಜೀವಣ್ಣ, ಯಾಕೆ ಲೈವ್ ಬಂದಿಲ್ಲ, ಏನಾಗ್ತಾಯಿದೆ, ಯಾಕೆ ಯಾವ ಇಂಟರ್ವ್ಯೂಸ್ ಕೊಟ್ಟಿಲ್ಲ ಅನ್ನೋದು ತುಂಬ ಜನದ ಪ್ರಶ್ನೆ ಆಗಿತ್ತು ಕೂಡ. ಆಬ್ವಿಯಸ್ಲಿ ಫಸ್ಟ್ ವೀಕ್ ಎಲಿಮಿನೇಷನ್ ಆದಮೇಲೆ ಮೊದಲನೇ ವಾರ ನಾನು ಯಾವುದೇ ಇಂಟರ್ವ್ಯೂಸ್ ಕೊಡೋಕ್ಕಾಗಲಿಲ್ಲ, ಇಂಟರ್ವ್ಯೂಸ್ ಕೊಡಲಿಲ್ಲ ಕೂಡ. ಯಾಕೆ ಅಂತಂದರೆ ಒಂದು ಕ್ಲಿಯರ್ ಎಕ್ಸಿಟ್ ಅಂತಂದರೆ ಒಂದು ಸ್ಟೇಜ್ ಎಕ್ಸಿಟ್ ಅಂತ ಇರುತ್ತೆ, ಶೋ ಫಾರ್ಮ್ಯಾಟ್ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಬೇಕಿತ್ತು. ಪ್ಲಸ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಸುದೀಪ್ ಸರ್ ಅವೈಲೇಬಿಲಿಟಿ ಇರಲಿಲ್ಲ, ಅವರು ಸ್ಟೇಜಿಗೆ ಬರೋಕ್ಕಾಗಿರಲಿಲ್ಲ, ತುಂಬ ತೊಂದರೆ ಇತ್ತು ಅಲ್ಲಿ ಕೂಡ ಕರೋನಾದಿಂದ. ಸೊ ಹಾಗಾಗಿ ಡೆಫಿನೆಟ್ಲಿ ಸ್ಟೇಜ್ ಮುಖಾಂತರನೇ ಎಕ್ಸಿಟ್ ಆಗಬೇಕು ಅನ್ನೋದು ಒಂದಿತ್ತು. ಆಮೇಲೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ದಂಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ಬೋದು ಅಥವಾ ಸೀಕ್ರೆಟ್ ರೂಮ್ ಇರ್ಬೋದು, ಡೆಫಿನೆಟ್ಲಿ ಆ ಒಂದು ಆಪ್ಷನ್ ಇತ್ತೋ ಇಲ್ವೋ ಫಾರ್ಮ್ಯಾಟಲ್ಲಿ ನನಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಕೂಡ ಅನ್ನಿಸ್ತು. ಅದು ಕೂಡ ಒಂದು ಕಾರಣ ಆಗಿರ್ಬೋದು ಡಿಲೇ ಆಗಿರೋದಕ್ಕೆ. ಸೊ ಇದೆಲ್ಲದರ ಮಧ್ಯೆ ನಿಜವಾಗ್ಲೂ ಇಷ್ಟು ಪ್ರೀತಿ ವಿಶ್ವಾಸನ ನಾನು ನೋಡೋದಕ್ಕೆ ತುಂಬ ತುಂಬ ಖುಷಿ ಪಡ್ತೀನಿ. ಯಾವಾಗಲೂ ನಾನು ಮನೆಯಲ್ಲಿ ಹೇಳ್ತಾ ಇದ್ದೆ, ಶೋಗೆ ಹೋಗೋದಕ್ಕೆ ಮುಂಚೆ ಕೂಡ ಹೇಳ್ತಾ ಇದ್ದೆ, ನನ್ನತನ ನನ್ನತ್ವನ ಎಲ್ಲೂ ಕಳ್ಕೊಬಾರ್ದು ಅನ್ನೋದೇ ಅಷ್ಟೇ ನನ್ನ ಪ್ರಯತ್ನ ಅಂತ. ನನ್ನ ಪ್ರಯತ್ನ ಸಕ್ಸಸ್ ಆಗಿದೆ ಅಂತ ನಾನು ತುಂಬ ನಂಬಿದ್ದೀನಿ. ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳು ಏನೇನು ಕೆಲಸಕ್ಕೆ ಬರಲ್ಲ, ಯಾಕಂದರೆ ನಾವು ಎಷ್ಟು ಭಿನ್ನಾಭಿಪ್ರಾಯಗಳು ಇನ್ನೊಬ್ರನ್ನ ದೂರ್ತೀವಿ, ಇನ್ನೊಬ್ರನ್ನ ಏನಾದರೂ ಕಾರಣಕರ್ತರಾಗಿ ಮಾಡ್ತೀವಿ, ಅದು ನಮ್ಮ ಮೇಲೆ ತುಂಬ ಭಾರವಾಗಿರುತ್ತೆ. ಸೊ ಪ್ರಾಬಬ್ಲಿ ಯಾವಾಗಲೂ ನಾನು ನಂಬಿರೋದು ಬಿಟ್ಟು ಹೋಗ್ಬೇಕು ಮುಂದಕ್ಕೆ, ಅದನ್ನೆಲ್ಲ ಏನು ಒಳ್ಳೇದಿದೆಯೋ. ನಾನು ಯಾವಾಗಲೂ ನನ್ನ ಯಾವುದೇ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಆದಷ್ಟು ಒಳ್ಳೇದು ಮಾಡೋಣ, ಆದಷ್ಟು ಒಳ್ಳೆ ದಾರಿಯಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡೋಣ, ಈ ಒಂದು ದಾರಿನಲ್ಲಿ ಯಾರಿಗೂ ನೋವಾಗದೇ ಇರೋ ಥರ ಪ್ರಯತ್ನ ಪಡೋಣ, ಆದಷ್ಟು ಸಹಾಯ ಮಾಡೋಣ, ಅಥವಾ ನಮ್ಮಿಂದ ಯಾರಿಗಾದ್ರೂ ತೊಂದರೆ ಆಗದೇ ಇರೋ ಥರ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ. ಸೊ ಪ್ರಾಬಬ್ಲಿ ಇಷ್ಟು ನಾನು ಪಾಲಿಸ್ಕೊಂಡೇ ಬಂದಿದ್ದೀನಿ ಅಂತ ಅನಿಸುತ್ತೆ. ಇದೆಲ್ಲದರ ಮಧ್ಯೆ ಡೆಫಿನೆಟ್ಲಿ ಈ ಒಂದು ಸ್ಟೇಜ್ ಅಂತಂದರೆ ಈ ಒಂದು ದೊಡ್ಡ ವೇದಿಕೆಗೆ ನನಗೆ ಅಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಲರ್ಸ್ ಸ್ಟೇಜ್, ಕಲರ್ಸ್ ವಾಹಿನಿ, ಇವರಿಗೆ, ಪರಮೇಶ್ವರ್ ಗುಂಡ್ಕಲ್ ಸರಿಗೆ ಹಾಗೂ ಜೆ ಡಿ ಸರಿಗೆ, ಮತ್ತು ಎಲ್ಲದಕ್ಕಿಂತ ದೊಡ್ಡದಾಗಿ ನಾವು ಯಾವಾಗಲೂ ಆರ್ ಐ ಸಿ ನೋಡಿ ಒಬ್ಬರು ರೋಲ್ ಮಾಡೆಲ್ ಅಂತಲೇ ನೋಡೋ ಅಂತ ಸುದೀಪ್ ಸರ್ ಅಣ್ಣ, ಇವರಿಗೆ ನಾನು ಇಷ್ಟು 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 ಪ್ಲ್ಯಾಟ್ಫಾರ್ಮಲ್ಲಿ ಇಷ್ಟೊಂದು ನಮಗೆ ಪ್ರೀತಿ ವಿಶ್ವಾಸ ಕೊಟ್ಟು ಜನಕ್ಕೆ ನಮ್ಮನ್ನು ನಾನು ತೋರಿಸ್ಕೊಬೋದು ಹೇಗೆ ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಂಥ ಇಷ್ಟು ಜನಕ್ಕೆ ನಾನು ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ. ಶೋಗೆ ನಾವೇನು, ಶೋ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಶೋಗೆ ಏನು ಕೊಟ್ಟಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಯಾವಾಗಲೂ ನಂಬಿದ್ದೀನಿ ಕೂಡ ನಾನು. ನನ್ನ ಕೈಲಾದಷ್ಟು ನಾನು ಶೋ ಅಲ್ಲಿ
ಜನಕ್ಕೆ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದಾರೆ, ನೋಡೋ ರೀತಿ ನಡ್ಕೊಳ್ಳೋ ರೀತಿ ಆ ಕ್ಷಣಕ್ಕೆ ಮಾತ್ರ. 10 ನಿಮಿಷ ಆಗಿ ಸ್ವಲ್ಪದಾದಮೇಲೆ ಅದನ್ನೇ ನಾವು ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಹೇ ಏನು ಗುರು ಈ ಥರ ಆಯಿತು, ಇವ್ ನನ್ನ ಸ್ನೇಹಿತ ಅಂತ ಅನಿಸುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ನಾನು. ಈ ಒಂದು ವಿಷಯ ಯಾಕೆ ಇಷ್ಟು ತಡವಾಗಿ ಹೇಳ್ತಾ ಇದ್ದೀನಿ, ತಡವಾಗಿ ನಿಮ್ಮ ಮುಂದೆ ಒಂದು ಲೈವ್ ಬಂದಿದ್ದೀನಿ ಅಂತಂದರೆ, ಒಂದಷ್ಟು ಮಾತುಕತೆಗಳು ಕೂಡ ಇತ್ತು. ಏನಂತ ಶೋ ಹೇಗೆ ನಡೆಯುತ್ತೆ, ಇನ್ನೊಂದು ಆಪರ್ಚುನಿಟಿ ಇದ್ದರೆ ಆ ಆಪರ್ಚುನಿಟಿನ ಬಳಸ್ಕೊಬೋದಾ, ಅಥವಾ ಹೇಗೆ ಜನರನ್ನ ಸ್ಪಂದಿಸಬೇಕು ಅಂತ. ನಾನು ನಿಜ ಹೇಳ್ತೀನಿ, ಪ್ರಾಬಬ್ಲಿ ಆ ವಾರ ಈಚೆ ಕಡೆ ಬಂದ ಮೇಲೆ ಬಂದಿದ್ದ ನೆಕ್ಸ್ಟ್ ದಿನದಿಂದ ಲಾಕ್ಡೌನ್ ಶುರು ಆಗುತ್ತೆ. ಹೊರಗೆ ಅಂದರೆ ಯಾವಾಗಲೂ ಈ ಬಿಗ್ ಬಾಸ್ ಹೊರಗೆ ಎಲಿಮಿನೇಟ್ ಆದಂಥವ್ರಿಗೆ ಆಗಲಿ ಯಾರಿಗೇ ಆಗಲಿ, ಹೊರಗೆ ಬಂದ ತಕ್ಷಣ ಒಂದು ಪ್ರೀತಿನ ಸ್ವೀಕಾರ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಜನ ನೋಡಬೇಕು, ಪ್ರೀತಿ ನೋಡಬೇಕು ಹೇಗೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ನೋವಾಯಿತು ಅಂತಂದರೆ, ಹೊರಗಡೆ ಬಂದ ತಕ್ಷಣ ನನ್ನನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಗಾಡಿಯಲ್ಲಿ ಇಬ್ಬರು ಇರ್ತಾರೆ ಅಷ್ಟೇ, ಅವ್ರು ಕರ್ಕೊಂಬಂದು ಒಂದು ಕಡೆ ಕೂರಿಸ್ತಾರೆ. ಯಾರಂದರೆ ಯಾರೂ ಇಲ್ಲ. ಡೆಫಿನೆಟ್ಲಿ ನಾನು ಮುಂಚೆ ಕೂಡ ನೋಡಿದ್ದೀನಿ ಕಂಟೆಸ್ಟೆಂಟ್ಸ್ ಸ್ಟೇಜ್ ಮೇಲೆ ಬರೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ, ಇನ್ಕ್ಲೂಡಿಂಗ್ ಸುದೀಪ್ ಸರ್ ಅಂತ. ಬಟ್ ಅವತ್ತಿನ ದಿನ ಎಷ್ಟು ಕರಾಳವಾಗಿತ್ತು ಅಂತಂದರೆ, ಸ್ಟೇಜಿಂದ ಹೊರಗೆ ಬಂದು ನಾನು ಮನೆಯಿಂದ ಹೊರಗೆ ಬಂದು ಸ್ಟೇಜ್ ಹತ್ರ ಕೂತ್ಕೊಂಡಿದ್ದೀನಿ, ನನಗೆ ಯಾಕೆ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತಂದರೆ, ಓ ಇದೆಲ್ಲೋ ಸೀಕ್ರೆಟ್ ರೂಮ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಯಾರೂ ಜನನೇ ಇಲ್ಲ, ಕಂಪ್ಲೀಟ್ ಪಿಪಿ ಕಿಟ್ ಹಾಕಿದ್ದಾರೆ, ಯಾರನ್ನು ಯಾರೋ ಮಾತಾಡಿಸ್ತಾ ಇಲ್ಲ, ದೂರದಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ. ಅರೆ ಒಳಗಡೆ ಹೋಗೋವಾಗ ಅಷ್ಟೇ ಎಲ್ಲ ಚೆನ್ನಾಗಿತ್ತಲ್ಲ, ಏನಾಯ್ತು ತಿರ್ಗ ಅಂತ. ಆವಾಗ ನನ್ನ ವಿಷಯ ಗೊತ್ತಾಯಿತು, ಸೆಕೆಂಡ್ ವೇವ್ ಶುರು ಆಗಿದೆ, ತುಂಬ 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 ಕೆಟ್ಟದಾಗಿ ಹೋಗ್ತಾ ಇದೆ ಸೆಕೆಂಡ್ ವೇವ್. ಹೇಗೆ ಮಾಡಬೇಕು, ಎತ್ತ ಮಾಡಬೇಕು ಅಂತ ಯಾವುದೇ ರೀತಿಯಾದ ಇದು ಕಾಣಿಸ್ತಾ ಇಲ್ಲ. ಸರಿ, ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬೇಕು, ತಮ್ಮಷ್ಟಕ್ಕೆ ತಾಗಿರಬೇಕು. ಯಾವಾಗಲೂ ಹೊರಗಡೆ ಬರೋವರೆಗೂ ನನಗೆ ಅನಿಸ್ತಾ ಇತ್ತು, ಅರೆ ಇಡೀ ಪ್ರಪಂಚದಲ್ಲಿ ಈ ಥರದ್ದೆಲ್ಲ ತೊಂದರೆಗಳಾಗ್ತಾ ಇದೆ, ಆದರೆ ಮನೆಯಲ್ಲಿದ್ದವ್ರು ಮಾತ್ರನೇ ಸೇಫು ಅಂತ ನಾನು ಖುಷಿಯಾಗಿದ್ದೆ. ಬಟ್ ಇವತ್ತು ನಿನ್ನೆವರೆಗೂ ಆ ಖುಷಿ ಹಾಗೆ ಇತ್ತು, ಬಟ್ ನಿನ್ನೆಯಿಂದ ಆ ಖುಷಿ ಕೂಡ ಇಲ್ಲ. ಬಟ್ ನಾನು ಇದನ್ನು ನಿಮಗೆ ಹೇಳಲೇಬೇಕು, ಡೆಫಿನೆಟ್ಲಿ ಎಷ್ಟು ಬೇಜಾರಾಯಿತು ನನಗೆ ಹೊರಗಡೆ ಬಂದ ತಕ್ಷಣ, ಪ್ರಾಬಬ್ಲಿ 2 ದಿವಸದಲ್ಲಿ ಅಂತಂದರೆ. ಇದೇ ಕೋವಿಡಿಂದ ನಾನು ಒಳಗಡೆ ಹೋಗ್ತಾ ಇದ್ದಾಗಿದ್ದಂಥ ಸ್ನೇಹಿತರು, ತುಂಬ ಕ್ಲೋಸ್ ಫ್ರೆಂಡ್ಸ್, ಲಾಸ್ಟ್ ಮಾತಾಡಿದ್ದೀನಿ ಕೂಡ ಅವ್ರ ಹತ್ರ, ಅವ್ರ ಹೆಸರು ತಗೊಳ್ಳೇಬೇಕು ನಾನು, ಗಜ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಗಜೇಂದ್ರ ಅಂತ ಅವ್ರ ಫುಲ್ ಹೆಸರು, ಯಲಹಂಕದಲ್ಲಿದ್ದರು. ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡಿದರು ಕೂಡ. ರಾಜೀವ್, ನೀನು ಬಂದರೆ ನಾನು ಸೆಲೆಬ್ರೇಟ್ ಮಾಡ್ತೀನಿ, ನಿನ್ನ ವ್ಯಕ್ತಿತ್ವ ಇದಕ್ಕೆ ಸೂಟ್ ಆಗುತ್ತೆ ಹಾಗೆ ಹೀಗೆ ಅಂತ. ತುಂಬ ಗಟ್ಟಿಮುಟ್ಟಿ ಆದಂಥ ವ್ಯಕ್ತಿ, ಬಟ್ ವಾಪಸ್ ಬರೋಷ್ಟು ಹೊರಡೆ ಅವರಿಲ್ಲ. ಸೊ ಅದು ತುಂಬ ಹಿಟ್ಟಾಯಿತು ನನಗೆ. ಹಾಗಾಗಿ ಪ್ಲಸ್ ಇವರು ನನ್ನ ಫಸ್ಟ್ ಕ್ಯಾಮ್ರಾಮನ್, ನನ್ನ ಮೊದಲನೇ ಸಿನಿಮಾ ಕ್ಯಾಮ್ರಾಮನ್ ಶಶಿಧರ್ ಅಂತ, ಶಶಿ ಸರ್ ಅಂತ ಕರಿತಾ ಇದ್ವಿ, ಶಶಿ ಅಣ್ಣ ಅಂತ ಕರಿತಾ ಇದ್ದೆ ನಾನು. ಪ್ರಾಬಬ್ಲಿ ಅವರು ಕೂಡ ಏನು ಡೆಫಿನೆಟ್ಲಿ ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಈಗ ರೀಸೆಂಟಾಗಿ ತಾನೇ ದೇವಸ್ಥಾನಕ್ಕೆ ಹೋಗಿದಾಗ ಕೂಡ ಸಿಕ್ಕಿದ್ರು, ವೆಂಕಟೇಶ್ವರ ದೇವಸ್ಥಾನ ಜೆ ಪಿ ನಗರಲ್ಲಿ. ಸೊ ಅವರು ಕೂಡ ಇಲ್ಲ. ಡೆಫಿನೆಟ್ಲಿ ಎಷ್ಟೋ ಜನ ಗೊತ್ತಿರೋ ಅವರು ಕಣ್ಣು ಮುಂದೆಗಡೆ ಈ ವಿಷಯಗಳು ಕೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸೊ ನಾನು ಇದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ, ನಾನು ಹೊರಗೆ ಬಂದಿದ್ದೀನಿ ಅಥವಾ ಎಲ್ಲೋ ಮನೆಗೆ ಹೋಗ್ಬಿಟ್ಟು ಎಲ್ಲೋ ಕೂತ್ಕೊಂಡು ಯಾವುದೋ ಚಾನಲಲ್ಲಿ ಕೂತ್ಕೊಂಡು ಏನು ಮಾತಾಡೋಕ್ಕೆ ಸಾಧ್ಯ, ಪ್ರಾಬಬ್ಲಿ ಜನ ಸಾಯ್ತಾ ಇದ್ದಾರೆ, ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು, ನಮ್ಮ ಮನೆಯವ್ರಿಗೆ ಏನಾದರೂ ಈ ಥರ ಆದರೆ ಹೇಗಿರೋದು ಹಾಗೆ ಹೀಗೆ ಅಂತ. ಯಾವ ಚಾನಲಿಗೆ ಹೋಗಿ ಎಲ್ಲಿ ಕೂತ್ಕೊಂಡು ಏನು ಇಂಟರ್ವ್ಯೂ ಮಾಡೋದು, ಸಖತ್ ಭಯದಂಥ ಪರಿಸ್ಥಿತಿ. ಐ ಲಾಸ್ ಅ ಲಾಟ್ ಆಫ್ ವೆಯ್ಟ್, ನಾನು ತುಂಬ ವೆಯ್ಟ್ ಕಳ್ಕೊಂಡಿದ್ದೀನಿ. 82 ಇದ್ದವನು ನಾನು 69.5, 70 kgs ಆಗ್ಬಿಡಿದ್ದೀನಿ, ಹ್ಯೂಮಿನಿಟಿ ಕಮ್ಮಿ ಇರುತ್ತೆ, ಹೊರಗಡೆ ಹೋಗೋಕ್ಕೆ ಭಯ, ಈ ಥರದೊಂದು ಪರಿಸ್ಥಿತಿ. ಇದಕ್ಕೆ ಯಾರೂ ಕಾರಣರಲ್ಲ. ಯಾಕೆ ಇಷ್ಟು ದಿನ ಲೈವ್ ಬರೋಕ್ಕಾಗಿಲ್ಲ, ಯಾಕೆ ಯಾವುದೇ ಇಂಟರ್ವ್ಯೂಸ್ ಕೊಟ್ಟಿಲ್ಲ ಅನ್ನೋದಕ್ಕೂ ಪ್ರಾಬಬ್ಲಿ ಒಂದೊಂದು ಕಾರಣ ಇರ್ಬೋದು. ಆದರೆ ನಾನು ನಿಮ್ಮೆಲ್ಲರಲ್ಲಿ ನನ್ನ ತುಂಬ ರೀತಿಯಾದ ಸಾರಿ, ಯಾಕೆ ಅಂತಂದರೆ ಡೆಫಿನೆಟ್ಲಿ ನಾನು ನಿಮ್ಮೆಲ್ಲರ ಮೆಸೇಜನ್ನ ನೋಡ್ತಾ ಇದ್ದೆ ಕೂಡ, ಯಾಕೆ ನೀವು ಲೈವ್ ಬರ್ತಾ ಇಲ್ಲ, ಯಾಕೆ ನೀವು ಉತ್ತರ ಕೊಡ್ತಾ ಇಲ್ಲ, ಯಾಕೆ ಯಾವುದೇ ಒಂದು ಕ್ಲಾರಿಫಿಕೇಶನ್ ಇಲ್ಲ ಅಂತ. ಡೆಫಿನೆಟ್ಲಿ ನನಗೆ ಯಾವುದೇ ರೀತಿಯಾದ ಕ್ಲಾರಿಫಿಕೇಶನ್ ಕೊಡಬಾರ್ದು ಅನ್ನೋ ಒಂದು ಮನೋಭಾವ ಇರಲಿಲ್ಲ.
ನೀವು ಕೊಟ್ಟಿರುವಂಥ ಪ್ರೀತಿ ಡೆಫಿನೆಟ್ಲಿ ಅದಕ್ಕೆ ನಾನು ಆ ಬಾರಿ ಅದನ್ನು ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ಇದು ನನ್ನ ಫಸ್ಟ್ ವಿಡಿಯೋ, ಅದಕ್ಕೆ ನನ್ನ ಫಸ್ಟ್ ಲೈವ್ ಕೂಡ ನಾನು ಬರ್ತಾ ಇರೋದು ನನ್ನ ಪೇಜ್ ಮೇಲೆ. ಸೊ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಡೆಫಿನೆಟ್ಲಿ ಯಾವತ್ತಾದರೂ ಯಾವ್ದಾದ್ರೂ ಚಾನೆಲ್ಸಲ್ಲಾಗಲಿ ಇಂಟರ್ವ್ಯೂಸಲ್ಲಾಗಲಿ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೂಡ. ಆ್ಯಂಡ್ ತುಂಬ ಮೆಸೇಜಸ್ ಕೂಡ ಓದಿದೆ ನಿಮ್ಮೆಲ್ಲರದು, ನೀವು ವ್ಯಕ್ತಪಡಿಸಿದಂಥ ರೀತಿ ಎಷ್ಟು ಸೂಕ್ಷ್ಮವಾಗಿ ನೋಡಿದ್ದಾರೆ ತುಂಬ ಜನ ಎಷ್ಟು ಪ್ರೀತಿನ ಹಂಚ್ಕೊಂಡಿದ್ದಾರೆ. ಏನಾದರೂ ಚಿಕ್ಕ ತಪ್ಪು ಮಾಡಿದರೂ ಕೂಡ ನೀವು ಈ ತಪ್ಪು ಮಾಡಿದ್ರಿ, ನಮ್ಗೆ ಈ ಥರ ಕಾಣಿಸ್ತಾ ಇತ್ತು ಅಂತ ಕೂಡ ಹೇಳಿದ್ದಾರೆ. ಅದನ್ನು ಪ್ರತಿಯೊಂದನ್ನು ನಾನು ಗೌರವಿಸ್ತೀನಿ, ಪ್ರತಿಯೊಂದನ್ನು ನಾನು ರಿಸೀವ್ ಮಾಡ್ತೀನಿ. ಡೆಫಿನೆಟ್ಲಿ ಎಲ್ಲಿವರೆಗೂ ನಾವು ಇನ್ನೊಂದು ಒಪಿನಿಯನನ್ನು ಗೌರವಿಸುವಲ್ವೋ ಅಲ್ಲಿವರೆಗೂ ನಾವು ಚೇಂಜ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಯಾವುದೇ ಒಂದು ಒಪಿನಿಯನ್ ನನ್ನ ಕಣ್ಣಿಗೆ ಬಿದ್ದಿದ್ದು, ನಾನು ನೋಡಿದ್ದು, ನಾನು ಓದಿದ್ದು, ಅದನ್ನು ನಾನು ಡೆಫಿನೆಟ್ಲಿ ಗೌರವಿಸ್ತೀನಿ. ಯಾರೇ ಈ ಒಪಿನಿಯನ್ ಮಾಡಿದರೂ ಅವ್ರಿಗೆ ನನ್ನ ಡೆಫಿನೆಟ್ಲಿ ಬಿಗ್ ಥ್ಯಾಂಕ್ಸ್. ಯಾಕೆಂದರೆ ನನಗೆ ಈ ಥರದೊಂದು ಆಪರ್ಚುನಿಟಿಯಲ್ಲಿ ಇದನ್ನು ಹೇಳಲೇಬೇಕು. ಇಷ್ಟೊಂದೆಲ್ಲ ಒಪಿನಿಯನ್ ಕೊಡದೆ ಹೋಗಿದರೆ ನಾನೇನು ತಪ್ಪು ಮಾಡಿದ್ದೀನಿ, ಸರಿ ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನೊಂದನ್ನು ಆ್ಯಡ್ ಮಾಡ್ಕೊತೀನಿ. ಇದೆಲ್ಲದನ್ನು ಹೊರತುಪಡಿಸಿ ನಿನ್ನೆ ಬಂದಂಥ ಒಂದು ಶಾಕಿಂಗ್ ನ್ಯೂಸ್, ನಾನು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪ್ರಾಬಬ್ಲಿ ನಾನು ಇದನ್ನು ಕೇಳ್ತಾನೆ ಇದ್ದೆ ಕೂಡ ಶೋ ಡೈರೆಕ್ಟರ್ ಸರ್ ಹತ್ರ ಕೂಡ, ಸರ್ ಹೇಗೆ ನಡೀತಾ ಇದೆ, ಏನು ಮಾಡ್ತಾಯಿದ್ದಾರೆ, ಏನು ನೆಕ್ಸ್ಟ್ ಮೂವ್ ಇರ್ಬೋದು, ಇನ್ನು 4 ವಾರ ಇದೆ, 5 ವಾರ ಇದೆ, ಹೇಗೆ ನಡೆಯುತ್ತೆ, ಏನಾದರೂ ಆಪರ್ಚುನಿಟೀಸ್ ಬಿಲ್ಡ್ ಆಗ್ತಾ ಇದೆಯಾ, ಅಥವಾ ಶೋ ಒಳ್ಳೆಯದಾಗೋದಕ್ಕೆ ನಿಮ್ಮ ಪ್ಲ್ಯಾನ್ಸ್ ಏನಾದರೂ ಬೇರೆ ಇದೆಯಾ ಅಂತ. ಅವ್ರ ಹತ್ರ ತುಂಬ ಪ್ಲ್ಯಾನ್ಸ್ ಇತ್ತು ಕೂಡ, ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಕೋವಿಡ್ ಇದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂದರೆ ನಾನು ನಿಜ ಹೇಳ್ತೀನಿ, ಪ್ರಾಬಬ್ಲಿ ಎಲಿಮಿನೇಷನ್ ಅಂತ ಪ್ರತಿ ವಾರ ಆಗೇ ಆಗುತ್ತೆ, ಪ್ರತಿಯೊಬ್ಬರು ಹೊರಗಡೆ ಬಂದೇ ಬರ್ತಾರೆ, ಒಬ್ಬರು ಇವತ್ತಾದರೆ ಇನ್ನೊಬ್ಬರು ನಾಳೆ, ಆ ಥರದೊಂದು ಪರಿಸ್ಥಿತಿ. ಪ್ರಾಬಬ್ಲಿ ಯಾವತ್ತಾದ್ರೂ ಈ ಥರದ್ದು ಒಂದು ಪರಿಸ್ಥಿತಿ ಯಾವುದೇ ಕಂಟೆಸ್ಟೆಂಟ್ಸ್ಗಾಗಲಿ ಯಾವುದೇ ಶೋಸಿಗಾಗಲಿ ಆಗಲೇಬಾರದು. ಎಷ್ಟು ಜನ, ಎಷ್ಟು ಕ್ಯಾಮ್ರಾ, ಎಷ್ಟು ಟೆಕ್ನಿಷಿಯನ್ಸ್, ಹಗಲು ರಾತ್ರಿ ನಾವಲ್ಲಿ ಇದ್ದಂಗೆ ಅಂದರೆ ಲೈವ್ ಇದ್ದಿದ್ದು ನಾನಲ್ವಾ ಅಲ್ಲಿ, ಹಾಗಾಗಿ ನನಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಕ್ಯಾಮ್ರಾ ಹಿಂದೆ ಪ್ರತಿಯೊಬ್ಬ ಪರ್ಸನ್ ಇರ್ತಾನೆ, ಕ್ಯಾಮ್ರಾಮ್ಯಾನ್ ಇರ್ತಾರೆ, ಅವರಿಗೆ ನಾವೇ ಅಲ್ಲ ಅಂದರೆ ನಮಗೇನೇ ಆದರೂ ಅವರೇ ನೋಡ್ತಾ ಇರ್ತಾರೆ. 24 hours 24/7 ಒಂದೊಂದು ಶಿಫ್ಟಲ್ಲಿ 8-8 hour ಶಿಫ್ಟಲ್ಲಿ ಒಬ್ಬೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಸೆಕೆಂಡ್ ನಮ್ಮನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಅವರಿಗೆ ಈ ಥರದೊಂದು ಪರಿಸ್ಥಿತಿ ಬಂದು ಅವರೆಲ್ಲರೂ ಹೇಗೆ ಮ್ಯಾನೇಜ್ ಮಾಡಿದ್ರು. ಇನ್ಫ್ಯಾಕ್ಟ್ ಇದು ತುಂಬ ದಿನದ ಮುಂಚೆನೇ ಕೋವಿಡ್ ಶುರುವಾಗಿದೆ, ವೇವ್ 2, ಬಟ್ ಆದ್ರೂ ಇದನ್ನೆಲ್ಲ ಅವರು ಬದಿಗಿಟ್ಟು ಶೋ ಒಳ್ಳೆಯದಕ್ಕೋಸ್ಕರ, ಇನ್ಕ್ಲೂಡಿಂಗ್ ಟಾಪ್ ಡೈರೆಕ್ಟರಿಂದ ಹಿಡಿದು ಟಾಪ್ ಟೀಮ್ಸ್, ಎಲ್ಲ ಕ್ರಿಯೇಟಿವ್ ಟೀಮ್ಸ್ ಇರ್ಬೋದು, ಟಾಸ್ಕ್ ಟೀಮ್ಸ್, ಎಲ್ಲ ಟೀಮ್ಸೂ ಹೇಗೆ ಕೆಲಸ ಮಾಡಿದ್ದಾರೆ. ಈ ಒಂದು ಶೋಗೆ ಒಂದು ಕಂಪ್ಲೀಟ್ ಎಂಡ್ ಆಗಬೇಕಿತ್ತು ಅನ್ನೋದೇ ಒಂದು ನೋವು ನನಗೆ. ಅವತ್ತು ಹೊರಗೆ ಬಂದಾಗ ತುಂಬ ಹೊಸದಾಗಿ ಕಾಣ್ತಾ ಇತ್ತು ಎಲ್ಲ, ಹೊಸ ಜನ, ಹೊಸದಾಗಿ ಏನಾದರೂ ನೋಡಬೇಕು ಅನ್ನೋದೊಂದು ಆಸೆ ಆಗ್ತಾಯಿತ್ತು. ಬಟ್ ನಿನ್ನೆ ಈ ಶೋ ಸ್ಟಾಪ್ ಆಗೋಯಿತು ಅಂತಂದಾಗ ತುಂಬ ನೋವಾಗಿದೆ ನನಗೆ. ಯಾಕೆ ಅಂತಂದರೆ ಈ ಥರದೊಂದು ಶೋ ಡೆಫಿನೆಟ್ಲಿ ಎಂಡ್ ಮಧ್ಯದಲ್ಲಿ ಆಗಬಾರ್ದು, ಫಿನಿಶ್ ಆಗಬೇಕು. ಇದೊಂದು ಸ್ಟೇಜ್, ವೇದಿಕೆ, ತುಂಬ ಜನಕ್ಕೆ ಲೈಫ್ ಕೊಡುತ್ತೆ, ತುಂಬ ಜನಕ್ಕೆ ಅನ್ನ ಕೊಡುತ್ತೆ, ಕೆಲಸ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಇದು ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ಪರಿಸ್ಥಿತಿಯಲ್ಲಿ, ಈ ಟೈಮಲ್ಲಿ ಒಳಗಡೆ ಇದ್ದ ಎಲ್ಲ ಫ್ರೆಂಡ್ಸಿಗೂ ನಾನು ಆಲ್ ದ ಬೆಸ್ಟ್ ಫ್ಯೂಚರ್ಗೆ ಹೇಳ್ತೀನಿ. ಯಾರಾದರೂ ಡೆಫಿನೆಟ್ಲಿ ಒಂದಿನ ವಿನ್ ಆಗಲೇಬೇಕಿತ್ತು ಯಾರಾದರೂ ಒಬ್ಬರು, ಬಟ್ ಆ ಒಂದು ಆಪರ್ಚುನಿಟಿ ಹೋಯಿತು. ಸೊ ಆ ಆಪರ್ಚುನಿಟಿಗೆ ದೇವರು ಯಾರಿಗಾದರೂ ಸರಿನೇ, ಬೇರೆ ಏನಾದರೂ ದುಡ್ಡು ಕೊಡಲಿ ಲೈಫಲ್ಲಿ ಅಂತ ಹೇಳ್ತಾ, ಪ್ರಾಬಬ್ಲಿ ಇನ್ನು ಏನಾದರೂ ನಾನು ಎಷ್ಟು ಇಂಟರ್ವ್ಯೂಸ್ ಮಾಡಬೇಕು, ಎಷ್ಟೊಂದು ಚಾನೆಲ್ಸ್ ಹತ್ರ ಮಾತಾಡಬೇಕು, ಬೇರೆ ಎಲ್ಲ ಇಂಟರ್ವ್ಯೂಸ್ನ ನಾನು ನಾಳೆಯಿಂದ ಕೊಡ್ತಾ ಇದ್ದೀನಿ.